ನಟ ಅರ್ಜುನ್ ಸರ್ಜಾ ವಿರುದ್ಧ ಮೀಟೂ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ಶ್ರುತಿ ಹರಿಹರನ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಮೊಕದ್ದಮೆ ದಾಖಲಾಗಿರುವಂಥದ್ದು. 5 ಕೋಟಿ ಪರಿಹಾರ ಕೋರಿ ನಟ ಅರ್ಜುನ್ ಸರ್ಜಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಟ ಧ್ರುವ ಸರ್ಜಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಟ ಧ್ರುವ ಸರ್ಜಾ ಮೂಲಕ ಅರ್ಜಿಯನ್ನ ದಾಖಲಿಸಿದ್ದಾರೆ ನಟ ಅರ್ಜುನ್ ಸರ್ಜಾ. ಎಸ್, ಸ್ಯಾಂಡಲ್ವುಡ್ ನಲ್ಲಿ ಮೊದಲನೇ ಬಾರಿಗೆ ಮೀಟೂ ಚಳವಳಿ ಅಥವಾ ಮೀಟೂ ಅಭಿಯಾನ ಅಥವಾ ಮೀಟೂ ಆರೋಪ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾಗಿರುವಂತಹ ಕೋರ್ಟ್ ಮೆಟ್ಟಿಲೇರಿರುವಂತಹ ಮೊದಲನೆಯ ಪ್ರಕರಣ ಅರ್ಜುನ್ ಸರ್ಜಾ ಮೇಲೆ ಬಂದಿರುವಂತಹ ಆರೋಪದ ಪ್ರಕರಣ. ಇದೀಗ ಕೋರ್ಟ್ ಮೆಟ್ಟಿಲೇರಿದೆ ಈ ಒಂದು ಆರೋಪ. ನಟಿ ಶ್ರುತಿ ಹರಿಹರನ್ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡಿದ್ದಾರೆ ನಟ ಅರ್ಜುನ್ ಸರ್ಜಾ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಮೊಕದ್ದಮೆಯನ್ನ ದಾಖಲು ಮಾಡಲಾಗಿದೆ. 5 ಕೋಟಿ ಪರಿಹಾರ ಕೋರಿ ನಟ ಅರ್ಜುನ್ ಸರ್ಜಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ ನಟ ಧ್ರುವ ಸರ್ಜಾ ಮೂಲಕ. ಸ್ಯಾಂಡಲ್ವುಡ್ ನಲ್ಲಿ ನಡೀತಾ ಇರುವಂತಹ ಅನೇಕ ವಿಚಾರಗಳನ್ನು ಗಮನಿಸ್ತಾ ಇದ್ದೀರಿ. ಕಳೆದ 3-4 ದಿನಗಳಿಂದ ಮೀಟೂ ಆರೋಪಗಳು ಸಾಕಷ್ಟು ಬೇರೆ ಬೇರೆಯದ್ದೇ ಪ್ರಕರಣಗಳನ್ನು ಪಡ್ಕೊಳ್ತಾ ಇತ್ತು. ಇದೀಗ ನಟ ಧ್ರುವ ಸರ್ಜಾ ಮೂಲಕ ಅರ್ಜುನ್ ಸರ್ಜಾ ಈ ಒಂದು ಕೇಸ್ ಅನ್ನ ದಾಖಲು ಮಾಡಿದ್ದಾರೆ. 5 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದಾರೆ. ಅಳಿಯನಿಂದ ಈಗ ಮಾವ ಅರ್ಜುನ್ ಸರ್ಜಾ ಈ ಒಂದು ಮೊಕದ್ದಮೆಯನ್ನ ದಾಖಲು ಮಾಡಿದ್ದಾರೆ. ಶ್ರುತಿ ಹರಿಹರನ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದಾಖಲಾಗಿದೆ. ಕೋರ್ಟ್ ಮೆಟ್ಟಿಲೇರಿದೆ ಮೀಟೂ ಅಭಿಯಾನದ ಆರೋಪ. ಸೊ 5 ಕೋಟಿ ಪರಿಹಾರ ಕೋರಿ ಸರ್ಜಾ ಅರ್ಜಿಯನ್ನ ದಾಖಲಿಸಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ. ಮಂಜುನಾಥ್, ಸ್ಯಾಂಡಲ್ವುಡ್ನಲ್ಲಿ ಮೊದಲನೇ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದೆ, ಅದು ಮೀಟೂ ಅಭಿಯಾನದ ಒಂದು ಸದ್ಬಳಕೆ ಆಗಬೇಕಾಗಿತ್ತು, ಆದರೆ ಈ ರೀತಿಯ ಅನೇಕ ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಹೆಚ್ಚಿನ ಮಾಹಿತಿ ಏನಿದೆ ಈ ಒಂದು ಅರ್ಜಿ ದಾಖಲು ಮಾಡಿರೋದ್ರ ಬಗ್ಗೆ? ಗುರುಪ್ರಸಾದ್, ಏನು ಮೀಟೂ ಅಭಿಯಾನ ಆರಂಭವಾದ ನಂತರ ದಕ್ಷಿಣ ಭಾರತದ ಮೊದಲ ಖ್ಯಾತ ನಟರಾಗಿರುವಂತಹ ಅರ್ಜುನ್ ಸರ್ಜಾ ವಿರುದ್ಧ ಕನ್ನಡದ ನಟಿ ಶ್ರುತಿ ಹರಿಹರನ್ ಒಂದು ಮೀಟೂ ಒಂದು ಆರೋಪನ್ನ ನಟ ಅರ್ಜುನ್ ಸರ್ಜಾ ನನ್ನ ಜೊತೆ ಅಸಭ್ಯವಾಗಿ ವರ್ತಿದ್ರು ಅಂತ ಹೇಳಿ ಸಾಮಾಜಿಕ ಏನು ಪೋಸ್ಟ್ ಅನ್ನು ಇದು ಈಗ ಏನು ತಾರಕಕ್ಕೆ ಹೇರಿದೆ. ಇದ್ರ ಜೊತೆಗೆ ಏನು ಅರ್ಜುನ್ ಸರ್ಜಾ ಕುಟುಂಬ ಮತ್ತೆ ಶ್ರುತಿ ಹರಿಹರನ್ ನಡುವೆ ಸಾಕಷ್ಟು ಏನು ವಾಗ್ದಾಳಿಗಳು ಕೂಡ ನಡೆದಿದ್ವು. ಹಿನ್ನೆಲೆಯಲ್ಲಿ ಏನು ಸಮಾಜದಲ್ಲಿ ತಮ್ಮ ಏನು ಶ್ರುತಿ ಹರಿಹರನ್ ಹೇಳಿಕೆ ತಮ್ಮ ಒಂದು ಏನು ಘನತೆಗೆ ಧಕ್ಕೆ ತಂದಿದೆ. ಜೊತೆಗೆ ಈ ಸಮಾಜದಲ್ಲಿ ತನ್ನ ಮಾನ ಏನು ನಷ್ಟ ಆಗಿದೆ. ಎಸ್, ಮಂಜುನಾಥ್ ಅವರ ಸಂಪರ್ಕ ಕಡಿತಗೊಂಡಿದೆ. ಎಸ್, 5 ಕೋಟಿ ಪರಿಹಾರ ಕೋರಿ ನಟ ಅರ್ಜುನ್ ಸರ್ಜಾ ಇದೀಗ ತನ್ನ ಅಳಿಯ ಧ್ರುವ ಸರ್ಜಾ ಮುಖಾನ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿಯನ್ನು ದಾಖಲು ಮಾಡಿದ್ದಾರೆ. ಕಂಪ್ಲೇಂಟನ್ನು ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ಶ್ರುತಿ ಹರಿಹರನ್ ಈ ರೀತಿಯಾಗಿ ಇಲ್ಲಸಲ್ಲದ ಆರೋಪವನ್ನು ಮಾಡಿದ್ದಾರೆ. ಸೊ ಇದು ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿತ್ತು. ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಆಗಿತ್ತು. ಅದರ ಜೊತೆಗೆ ಇವತ್ತು ಸಂಧಾನ ಸಭೆ ಕೂಡ ವಿಫಲ ಆಗಿದೆ. ಯಾಕೆಂದರೆ ಈ ಒಂದು ಪ್ರಕರಣ ಕೋರ್ಟ್ ಮೆಟ್ಟಿಲು ಹತ್ತಿರೋದ್ರಿಂದ, ಹಾಗೇನೆ ಈ ಎಲ್ಲ ರೀತಿಯಾದಂತಹ ಏನು ಬೆಳವಣಿಗೆಗಳು ನಡೆದವು ನಿನ್ನೆಯಿಂದ ಮೊನ್ನೆಯಿಂದ, ಅನೇಕ ವಿಚಾರಗಳನ್ನು ಅನೇಕ ಆಯಾಮಗಳನ್ನು ಪಡ್ಕೊಳ್ತಾ ಇದೆ. ಇಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಫೋನ್ ಮಾಡಿದ್ದಾರೆ ಅಂತ ಪ್ರಶಾಂತ ಸಂಬರಿಗೆ ಆರೋಪ ಮಾಡ್ತಾರೆ. ಎಲ್ಲವನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಬಹಿರಂಗಗೊಳಿಸ್ತೀನಿ ಅಂತ. ಬಟ್ ಇಲ್ಲೇನೋ ಬೇರೆಯದ್ದೇ ಆಗ್ತಾ ಇದೆಯಾ ಅನ್ನುವಂತಹ ನಿರೀಕ್ಷೆಗೂ ಮೀರಿದಂತಹ ಕೆಲವು ಪ್ರಕರಣಗಳು ಇಲ್ಲಿ ಬಯಲಾಗ್ತಾ ಇದೆ ಅಥವಾ ಆ ಘಟನೆಗಳು ನಡೀತಾ ಇದೆ. ಸೊ ಹಾಗಾಗಿ ಇದು ಸ್ಯಾಂಡಲ್ವುಡ್ನಲ್ಲಿ ಅಥವಾ ಈ ಒಂದು ಮೀಟೂ ಅಭಿಯಾನ ಏನು ನಡೀತು ಆ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಸ್ಯಾಂಡಲ್ವುಡ್ನಲ್ಲಿ ಬಂದಂತಹ ಮೊದಲ ಆರೋಪ. ಅದರ ಜೊತೆಗೆ ಆ ಮೊದಲ ಆರೋಪವೇ ಇದೀಗ ಕೋರ್ಟ್ ಮೆಟ್ಟಿಲೇರಿವಕ್ಕೂ ಕೂಡ ದಾಪುಗಾಲನ್ನು ಹಿಟ್ಟಿದೆ ಈ ಒಂದು ಪ್ರಕರಣ ಅಂತ ಹೇಳಬಹುದು. ಯಾಕೆಂದರೆ ಬೇರೆ ಬೇರೆ ಆರೋಪಗಳು ಬಂದರೂ ಕೂಡ ಅದು ಇಷ್ಟರ ಮಟ್ಟಿಗೆ ಹೈಪ್ ಕ್ರಿಯೇಟ್ ಮಾಡಲಿಲ್ಲ. ಇಲ್ಲಿ ದಕ್ಷಿಣ ಭಾರತದ ಇಬ್ಬರು ಖ್ಯಾತ ನಟ ನಟಿ ಇವರಿಬ್ಬರ ಒಂದು ಆರೋಪ ಇದೀಗ ಕೋರ್ಟ್ ಮೆಟ್ಟಿಲೇರಿದೆ. ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸುವಂತಹ ಮಟ್ಟಕ್ಕೂ ಕೂಡ ಈ ಒಂದು ಮೀಟೂ ಆರೋಪ ಇದೀಗ ಕೋರ್ಟ್ ಮೆಟ್ಟಿಲನ್ನು ಏರಿರುವಂಥದ್ದು. ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ ನಟ ಅರ್ಜುನ್ ಸರ್ಜಾ ಧ್ರುವ ಸರ್ಜಾ ಮುಖೇನ. ಸೊ ಇದು ಮತ್ತಷ್ಟು ತಿರುವುಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ.